ಯಾರು ಉಂಟು ಯಾರಿಲ್ಲ ಬಾಳೆಲ್ಲ ಬೆಲ್ಲ 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 ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ನನ್ನ ಮದುವೆ ಮಾಡಿಸ್ಬಿಟ್ಟು ನಮ್ಮ ಮನೆಯ ಬುಡ್ಡ ಬುಡ್ಡಿಗಳು ನಮ್ಮ ಬದುಕನ್ನ ಸರ್ವನಾಶ ಮಾಡಕ ಪಾಂಡುರಂಗ ಗಂಡುಗಳೇ ತಾವ್ ಹೆಸರಿಗೆ ಲಂಗ ತೋರಿಸಿದ ಮೇಲೆ ನಿನ್ನ ಗಂಡುಗಳೇ ಅಂತ ಏನು ಬಂತು ಅದೇನು ಅಂತ ಹೇಳಿ ಯಾಕೋಪ್ಪ ಪೇಚಾಡ್ತಾ ಇದೀಯಾ ಆಗಿನ ಕಾಲಕ್ಕೆ ನಾನು ಮದುವೆ ಮಾಡಿಬಿಟ್ಟು ನನ್ನ ಬಾಳನೇ ಎಕ್ಕ ಕೊಡ್ಸ್ಬಿಟ್ರಲ್ಲ ರೀ ಅಪ್ಪಿ ತಪ್ಪಿ ನಾನು ಏನಾದ್ರೂ ಈಗ ಮದುವೆ ಆಗಿದ್ರೆ ನನಗೆ ಕಾಸು ಮೇಲೆ ಕಾಸು ಸಿಕ್ಕಿರೋದು ಚಂಪಾ ಚಮೇಲಿ ಅದು ಯಾರೋ ದೇಶಪ್ರೇಮಿ ಸಂಘಟನೆ ಅಂತ ಕಣೆ ಅಂತರ್ಜಾತಿ ವಿವಾಹ ಏನಾದ್ರು ಮಾಡ್ಕೊಂಡ್ರೆ ಅವ್ರು ನಮಗೆ 10 ಲಕ್ಷ ರೂಪಾಯಿ ಕೊಡ್ತಾರಂತೆ ತಪ್ಪಿ ಈಗೇನಾದ್ರೂ ನನಗೆ ಒಂದು ಮದುವೆ ಆಗೋದಕ್ಕೆ ಅವಕಾಶ ಇದ್ದಿದ್ರೆ 10 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಕೊಂಡ್ಬಿಡ್ತಾರೆ ನಮ್ಮ ಗಂಡುಗಳ ವಂಶದಲ್ಲಿ 5 ಹುಡಿಯಲ್ಲ ಕಟ್ಕೊಳ್ಳೋ ಅವಕಾಶ ಇದೆಯಲ್ಲೋ ಮಾಡ್ಕೊಳ್ಳೋ ಮದುವೆನಾ ನೋಡಿ ಯಜಮಾನ್ರೆ ನಿಮ್ಮದು ರಾಜವಂಶ ನಮ್ಮದು ಕುಜ್ಜತಿಕ ವಂಶ ನಿಮ್ಮದು ಮೇಲ್ವರ್ಗ ನಮ್ಮದು ಕೆಳವರ್ಗ ನಾವಿಬ್ಬರೇನಾದ್ರೂ ಮದುವೆ ಆದ್ರೆ ಅಂತರ್ಜಾತಿ ವಿವಾಹ ಆಗುತ್ತಲ್ಲ ನನ್ನ ಆಸ್ತಿ 5 ಕೋಟಿ ಜೊತೆಗೆ 10 ಲಕ್ಷನೂ ಸಿಗುತ್ತಲ್ಲ ಏ ಚಪ್ಪ ಚಮಲೆ ನಾನು ನಿನ್ನನ್ನ ಮದುವೆ ಆದೆ ನಮಸ್ಕಾರ ನಾನು ಈ ದೇಶಪ್ರೇಮಿ ಸಂಸ್ಥೆಯ ಅಧ್ಯಕ್ಷ ರಮೇಶ್ ರಾಜ್ ಅಂತ ನಾನು ಗಂಟಗಳ ವಂಶದ ಕಟ್ಟಕಡೆಯ ತುಂದು ಪಾಂಡುರಂಗ ಗಂಟಗಳ ಎಡಗೈ ಹೆಚ್ಚಿದ್ರೆ ವೀರಕೇಸರಿ ಬಲಗೈ ಹೆಚ್ಚಿದ್ರೆ ವೀರ ಮಧುಸೂದನ ಬಡಿಯಲಿ ನೋಡಿ ನೀವು ಕೊಟ್ಟಿರೋ ದಾಖಲೆಗಳೆಲ್ಲ ಕರೆಕ್ಟ್ ಆಗಿದೆ ಆದ್ರೆ ಇದಕ್ಕೆ ಸಾಕ್ಷಿ ಅಂತ ಒಬ್ರು ಬೇಕಲ್ಲ ನಾನಿದ್ದೀನಿ ಇವರು ನಮ್ಮವ್ವ ಮಾತ್ರೋತ್ರಿ ಅಂಗವ್ವ ಇವನು ನನ್ನ ಮಗ ಇವಳು ನಮ್ಮ ಮನೆ ಕೆಲಸದವಳು ಏನಮ್ಮ ಇವರಿಬ್ಬರು ಮದುವೆಗೆ ನಿಮ್ಮ ಸಮ್ಮತಿ ಇದೆಯಾ ನನಗೂ ಒಂದು ಮಗುನ ಎತ್ತಿಕೊಂಡು ಮುದ್ದಾಡಬೇಕು ಅಂತ ಆಸೆ ಇಲ್ಲಲ್ವಾ ಇವರಿಬ್ಬರಿಗೂ ನಾವು ಇಲ್ಲೇ ಮದುವೆ ಮಾಡ್ತೀವಿ 10 ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತೇನೆ ಒಂದು ನಿಮಿಷ ಬರ್ತೆ ಬನ್ನಿ ಹಾರ ಬದಲಾಯಿಸ್ಕೊಳ್ಳಿ ಬರಬೇಕಾದ್ರೆಲ್ಲ ಬಂದ್ವು ಕ್ಯಾಶ ಬರಲಿಲ್ಲ ಬರ್ತಿದ್ಯಾ ಒಳ್ಳೆದಾಗುತ್ತೆ ನಿಮಗೆ ಲೇ ಇವಳೆ ಏನಯ್ಯ ಇವಳು ನನ್ನ ಮೊದಲನೇ ಹೆಂಡತಿ ಇವರೇ ಇವಳು ನನ್ನ ಎರಡನೇ ಹೆಂಡತಿ ಹೆಂಡತಿ ಅಂತ ನಾನು ಇರ್ಲಿಲ್ವಾ ಯಾವ ಸುಖಕ್ಕೆ ಕಂಡ್ರೆ ಮದುವೆ ಆಗಿ ಇಷ್ಟು ವರ್ಷ ಆಯ್ತು ಒಂದೇ ಒಂದು ದಿವಸನಾದ್ರೂ ನನ್ನ ಜೊತೆ ಪ್ರೀತಿಯಿಂದ ಮಾತಾಡಿದ್ರ ಅಲ್ಲಿ ಕಿಸ್ತಿದ್ರ ಒಂದು ಮಾತು ಒಂದು ಕತೆ ಒಂದು ಮಂತನ ಒಂದು ಪುತ್ತ ಒಂದು ಉಮ್ಮ ಒಂದು ಸುಮ್ಮ ಅವೆಲ್ಲ ಮಾಡಬೇಕು ಅಂತಲೇ ಇವಳು ಕರ್ಕೊಂಡು ಬಂದಿರೋದು ಅಭಿ ಇದೆಲ್ಲ ಮಾತಾಡ್ತಾ ನಾನು ಸುಮ್ಮನೆ ಇರಲ್ಲ ಏನು ಏನು ಮಾಡ್ಬಿಡ್ತೀರಾ ನೋಡಿ ಇಷ್ಟು ಮೇಲೆ ಕೂಗಾಡಿದ್ರೆ ನಾನೇನು ನನ್ನ ಇನ್ನೊಂದು ಮುಖ ಏನು ಅಂತ ತಮಗೆ ನಾನು ತೋರಿಸ್ಬೇಕಾಗುತ್ತೆ ಬಾಯ್ ಬಂದು ಬೈತೀಯಲೇ ನಿನ್ನ ಕಟ್ ಮಾಡೋ ಕೈಗಳಿಗೆ ಕೈ ಕಟ್ ಮಾಡೋದು ಗೊತ್ತಿರುತ್ತೆ ಪಾಂಡುರಂಗ ಗಂಟಗಳಿ ಆ ಕಡೆಯಿಂದ ಯಾರು ನಾನು ದೇಶಪ್ರೇಮಿ ಸಂಸ್ಥೆಯಿಂದ ಫೋನ್ ಮಾಡ್ತಾ ಇದ್ದೀನಿ ನೋಡಿ ನೀವು ಸಂಸಾರ ಶುರು ಮಾಡೋದಕ್ಕಿಂತ ಮುಂಚೆ 20 ಲಕ್ಷ ರೂಪಾಯಿ ಸಿಗುವಂತ ಸ್ಕೀಮ್ ಇದೆ 20 ಲಕ್ಷ ರೂಪಾಯಿ ಮತ್ತೊಂದು ಸ್ಕೀಮ್ ಏನದು ನೋಡಿ ನೀವು ಮದುವೆ ಆಗಿದ್ದಕ್ಕೆ ನಾವು 10 ಲಕ್ಷ ಕೊಟ್ಟಿದ್ದೀವಿ ಈಗ ನೀವು ಸಂಸಾರ ಶುರು ಮಾಡೋದಕ್ಕೆ 20 ಲಕ್ಷ ಕೊಡೋದಿದೆ ನಾವು ನಿಮ್ಮ ಮನೆಗೆ ಹೋಗ್ತಾ ಇದ್ದೀವಿ ನೀವು ಅಲ್ಲಿಗೆ ಬಂದ್ಬಿಡಿ ಪವರ್ ಬಂದಂಗಿದೆ ನಿಮ್ಮಗೆ ಅಂತ ಬಟ್ಟೆ ನಿಮ್ಮ ಫೋನ್ ಬಂತಲ್ವಾ ನೀವು ಸಂಸಾರ ಶುರು ಮಾಡ್ಬಿಟ್ರೆ ಎಲ್ಲಿ 20 ಲಕ್ಷ ಕೈ ತಪ್ಪೋಗುತ್ತೋ ಅಂತ ಓಡೋಡ್ ಬಂದ್ಬಿಟ್ಟಿವೆ 20 ಲಕ್ಷ ಕೊಡಿ ಎಲ್ಲಿ ಸೈನ್ ಮಾಡ್ಬೇಕು ಅಂತ ಹೇಳಿ ಮಾಡ್ಬಿಡ್ತಿದ್ವಿ ಈ ಆರ್ ಎಸ್ ವಾರಂಟ್ ಸೈನ್ ಮಾಡು ಸುಪ್ಪಲ ಮತ್ತೆ ಬಂದಿರ ನೀನು ಎರಡನೇ ಮದುವೆ ಮಾಡ್ಕೊಂಡು ಮೊದಲನೇ ಹೆಂಡತಿಗೆ ಮೋಸ ಮಾಡ್ತಾ ಇದೀಯಾ ನಾನು ನಿನ್ನ ಅರೆಸ್ಟ್ ಮಾಡಕ್ ಬಂದಾಗ ಎಸ್ಕೇಪ್ ಆಗಿದ್ಯಾ ಇದೆಲ್ಲ FIR ಅಲ್ಲಿ ಹಾಕಿ ಜಡಿದ್ರೆ ಜೀವನ ಪೂರ್ತಿ ಜೈಲಲ್ಲಿ ಕೊಳಿಬೇಕಾಗುತ್ತೆ ನಡಿ ಸ್ಟೇಷನ್ಗೆ ಚಾರ್ಜ್ ಈ ಗಂಡಗಳ ವಂಶದ ಕಟ್ಟ ಕಡೆಯ ಸುಂಟನ ಒಡೆಯುವಂತ ಗಂಡಸು ಈ ಭೀಮೂಲ ಯಾವನೇ ಇದಾನೆ ಅಗಲೊತ್ತಲ್ಲೇ ಕನಸು ಕಂಡಿದೀಯಲ್ಲ ಹಾಳಾಗೋಗ್ಲಿ ಅದೇನ್ ಕನಸು ಕಂಡೆ ಜಾಜಿ ಅವ್ರ ಅಡ್ಡ ಬಂದ್ಬಿಟ್ರೆ ಚಂಪಾ ಇನ್ನೊಂದ್ಸಲ ನನ್ನ ಹಬಿ ಬಗ್ಗೆ ಕನಸು ಕಂಡ್ರೆ